ಧನುರಾಶಿ. ಧನುರಾಶಿಯವರಿಗೆ ಈ ವರ್ಷ ಶನಿ ಎರಡನೇ ಮನೆಯಲ್ಲೇ ಕುಳಿತಿದ್ದಾನೆ ಮತ್ತು ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಹಾಕ್ತಿದ್ದಾನೆ. ಇದಲ್ಲದೆ ರಾಹು ನಿಮ್ಮ ಹನ್ನೆರಡನೇ ಮನೆಯಲ್ಲಿ, ನಿಮ್ಮ ಆರನೇ ಮನೆಯ ಮೇಲೆ ಪರಿಣಾಮ ಬೀರ್ತಾನೆ. ಗುರುಗ್ರಹ ಕೂಡ ನಿಮ್ಮ ರಾಶಿ ಚಕ್ರದ ಎರಡನೇ ಮನೆಯಲ್ಲೇ ಹಾದು ಹೋಗುತ್ತೆ. ಅಂದರೆ ಶನಿ ಜೊತೆಗೆ ವರ್ಷಾರಂಭದಲ್ಲಿ ಇದ್ದು ತದನಂತರ ಮುಂದಕ್ಕೆ ಹೋಗುತ್ತೆ ಗುರುಗ್ರಹ. ಈ ಶನಿಯ ಒಕ್ಕೂಟದೊಂದಿಗೆ, ಅಂದರೆ ಗುರು ಮತ್ತು ಶನಿಯ ಒಕ್ಕೂಟವನ್ನು ರಚಿಸುತ್ತೆ. ಇವರಿಬ್ಬರಿಬ್ಬರು ಒಟ್ಟಿಗೆ ಇರ್ತಾರೆ. ಮಂಗಳ ಗ್ರಹ ಆರನೇ ಮನೆಯಿಂದ ಹಾದು ಹೋಗುತ್ತೆ, ಆರನೇ ಮನೆಯಿಂದ ಮುಂದಕ್ಕೆ ಹೋಗುತ್ತೆ, ವರ್ಷದ ಮಧ್ಯದಲ್ಲಿ ಏಳನೇ ಮನೆಗೆ ಸಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಧನುರಾಶಿಯವರು ಈ ಬದಲಾವಣೆಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀವು ವ್ಯಾಪಾರಸ್ಥರು ಕಾಣಬಹುದು. ಹಾಗೂ ಉದ್ಯೋಗ ಸ್ಥಳದಲ್ಲಿ ಕೂಡ ನಿಮಗೆ ಗೊತ್ತಿಲ್ಲದೇ ಯಾರೋ ಒಬ್ಬರು ಬಂದು ನಿಮಗೆ ಸಹಾಯವನ್ನು ಮಾಡಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕೊಡಬಹುದು. ಯಾರೋ ಹೊಸ ಬಾಸ್ ಬರ್ಬೋದು, ನಿಮಗೆ ಗೊತ್ತಿರೋದಿಲ್ಲ, ಅಥವಾ ಹೊಸದಾಗಿ ಏನೋ ಕೆಲಸಗಳಾಗ್ಬೋದು. ನೀವು ಅಂದ್ಕೊಂಡಿರ್ತಕ್ಕಂಥ ಫಲಗಳು ನೀವು ಉದ್ಯೋಗ ಸ್ಥಳದಲ್ಲಿ ನೋಡ್ತೀರಿ. ಸಹೋದ್ಯೋಗಿಗಳಿಂದ ಉತ್ತಮ ವಾತಾವರಣವನ್ನು ಕೂಡ ಅನುಭವಿಸ್ತೀರಿ. ಇನ್ನು ವ್ಯಾಪಾರಸ್ಥರು ಈ ವರ್ಷ ನಿಮಗೆ ಉತ್ತಮವಾಗಿರುತ್ತೆ. ವ್ಯಾಪಾರದಲ್ಲಿ ಅದ್ಭುತ ಯಶಸ್ಸನ್ನು ಕಾಣ್ತೀರಿ. ಆರ್ಥಿಕ ಲಾಭವನ್ನು ನಿಮಗಾಗುತ್ತೆ. ಅದರಿಂದ ತುಂಬಾ ಚೆನ್ನಾಗಿ ಕೂಡಿಟ್ಕೊಳ್ತೀರಿ. ನೀವು ಆರ್ಥಿಕವಾಗಿ ಬಲಗೊಳ್ಳುವ ವರ್ಷ ಇದಾಗಿರುತ್ತೆ. ಶಿಕ್ಷಣದ ವಿಷಯದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಇರ್ತಾರೆ. ಇದಲ್ಲದೆ ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅಂತ ಯಾರಾದರೂ ವಿದ್ಯಾರ್ಥಿಗಳು ಬಯಸಿದ್ರೆ ಆ ಅವಕಾಶವನ್ನು ಕೂಡ ಪಡೀತೀರಿ. ನಿಮಗೆಲ್ಲ ಸಕಲ ಸಿದ್ಧಿ ಕೂಡ ಈ ವರ್ಷ ಆಗತ್ತೆ. ಯಾಕೆಂದರೆ ಗುರುಬಲ ವರ್ಷಾದಿಯಲ್ಲೇ ನಿಮಗಿರೋದ್ರಿಂದ ಅದರ ಪೂರ್ಣ ಫಲವನ್ನು ನೀವು ಅನುಭವಿಸಬಹುದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಕಿರಿಯ ಸಹೋದರರಿಂದ ಬೆಂಬಲವನ್ನು ಪಡೀತೀರಿ. ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಒಂದು ಖುಷಿ ಜಾಸ್ತಿ ಆಗುತ್ತೆ. ಆದರೆ ನಿಮಗಾಗಿ ನೀವೇ ಸ್ವಲ್ಪ ಒತ್ತಡ ಹಾಕ್ಕೊಳ್ತೀರಿ ಮಕ್ಕಳ ವಿಚಾರದಲ್ಲಿ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆರೋಗ್ಯ ರೀತಿಯ ನಿಮಗೆ ಉತ್ತಮವಾಗಿದೆ. ಸ್ವಲ್ಪ ಸಮಸ್ಯೆಗಳು, ಸಣ್ಣ ಪುಟ್ಟ ಜ್ವರದಂಥ ಸಮಸ್ಯೆಗಳು ಕಾಣಿಸ್ಕೋಬೋದು. ಅದರಿಂದ ನೀವು ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯ ಏನು ಬೇಕಾಗೋದಿಲ್ಲ. ಆದರೆ ಪ್ರಮುಖ ವಿಚಾರ, ಧನುರಾಶಿಯವರಿಗೆ ಸಾಡೆ ಸಾತಿ ಶುರುವಾಗಿದೆ. ಸಾಡೆ ಸಾತಿ ಶುರುವಾಗಿ ಆಲ್ರೆಡಿ ನಿಮಗೆ ಆಗಿದೆ. ಆಗಿ ಈಗ ನೀವು ಸೆಕೆಂಡ್ ಸ್ಟೇಜಲ್ಲಿ ಕೂಡ ಇದ್ದೀರಿ. ಈಗ ನಿಮಗೆ ಫಲಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಕರ್ಮ ಫಲಗಳು ನಿಮಗೆ ಉತ್ತಮವಾಗಿವೆಯಾ, ಅಥವಾ ನೀವು ಮುಂಚೆ ಮಾಡಿಕೊಂಡಿದ್ದಕ್ಕೆ ಏನಾದರೂ ಇದಾಗ್ತಿದೆಯಾ, ಕೆಲಸ ಕಾರ್ಯಗಳು ಏನಾದರೂ ತಡೆ ಆಗ್ತಿದೆಯಾ, ನಿಮ್ಮ ದೆಸೆ ಹೇಗಿದೆ, ನಿಮ್ಮ ಜಾತಕ ರೀತಿಯ ನಿಮ್ಮ ದೆಸೆ ಹೇಗಿದೆ, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಗಿ ಹೇಗಿದೆ, ಈ ರೀತಿಯಾದಂಥ ಒಂದು ಲೆಕ್ಕಾಚಾರಗಳನ್ನು ನೀವು ತಿಳ್ಕೊಂಡು ಜೀವನದಲ್ಲಿ ಮುಂದುವರೆದ್ರೆ ಈ ವರ್ಷ ನಿಮಗೆ ತುಂಬ ಉತ್ತಮ ಫಲಗಳನ್ನು ಕಾಣಬಹುದು. ಹಾಗೂ ಈ ರಾಶಿ ಚಕ್ರದ ಜನ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೋ, ಶನಿ ಮಹಾತ್ಮನ ದೇವಸ್ಥಾನಕ್ಕೋ ಹೋಗಿ ದೀಪವನ್ನು ಹಚ್ಚಿ ಬನ್ನಿ. ಉತ್ತಮ ಫಲಗಳನ್ನು ಕಾಣ್ತೀರಿ. ಮತ್ತು ಆದಷ್ಟು ದಾನ ಧರ್ಮಗಳನ್ನು ಮಾಡಿ. ಶನಿದೇವರು ಕರ್ಮಕಾರಕ, ಆದಷ್ಟೂ ಅವನಿಗೆ ದಾನ ಧರ್ಮಗಳಂದರೆ ತುಂಬ ಪ್ರೀತಿ. ಈ ರೀತಿ ದಾನ ಧರ್ಮಗಳನ್ನು ಮಾಡುವುದರಿಂದ ನೆಮ್ಮದಿಯ ವಾತಾವರಣ ಕಾಣಬಹುದು. ಸಾಕಷ್ಟು ಬಾರಿ ನಿಮಗೆ ದುಡ್ಡಿದೆ, ಕೆಲಸ ಇದೆ, ಆರ್ಥಿಕ ಲಾಭ ಇದೆ, ಎಲ್ಲವೂ ಇದೆ ಅಂತಾದಾಗ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸುಖ ಬೇರೆ, ನೆಮ್ಮದಿ ಬೇರೆ ಅಂತಕ್ಕಂಥ ಎರಡು ಪದಗಳ ಅರ್ಥಗಳನ್ನು ತಿಳಿದುಕೊಂಡಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ. ಸೊ ಇದೆಲ್ಲ ಇದ್ದರೆ ಸುಖ ಇರ್ಬೋದು, ಆದರೆ ನೆಮ್ಮದಿ ಇಲ್ಲ ಅಂತ ಹೇಳ್ತಕ್ಕಂಥ ಜನ ಸುಮಾರು ಜನ ಇದ್ದಾರೆ. ಆ ನೆಮ್ಮದಿ ನಿಮಗೆ ಬೇಕು ಅಂದರೆ ನೀವು ಆ ಭಗವಂತನಲ್ಲಿ ನಂಬಿಕೆ ಇಡಬೇಕು. ಆ ನೆಮ್ಮದಿ ಅನ್ನೋದೇ ಮುಖ್ಯ ಅಂತ ತಿಳಿಯುವ ವರ್ಷ ಕೂಡ ಇದಾಗಿರುತ್ತೆ. ಆದ್ದರಿಂದ ನೆಮ್ಮದಿಯ ಬದುಕಿಗಾಗಿ ಭಗವಂತನಲ್ಲಿ ನಂಬಿಕೆ ಇಡಿ. ಉತ್ತಮ ಫಲಗಳನ್ನು ಈ ವರ್ಷ ನೀವು ಕಾಣ್ತೀರಿ.